ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇಂದಿನಿಂದ 215ನೇ ಫ್ಲವರ್ ಶೋ ಆರಂಭವಾಗ್ತಾ ಇದೆ. ಈ ಬಾರಿ ಗಾಜಿನ ಮನೆಯಲ್ಲಿ ಬಸವಣ್ಣನವರ ಅನುಭವ ಮಂಟಪದ ಅನಾವರಣ ಆಗ್ತಾ ಇದೆ. ಇಂದಿನಿಂದ ಜನವರಿ 28ರವರೆಗೆ 10 ದಿನಗಳ ಕಾಲ ಫ್ಲವರ್ ಶೋ ಕಣ್ತುಂಬಿಕೊಳ್ಳಬಹುದು. ಸುಮಾರು 20 ಬಗೆಯ ಹೂಗಳ ಬಳಕೆ ಮಾಡಲಾಗ್ತಾ ಇದೆ. ಈ ಬಾರಿ 9.6 ಲಕ್ಷ ಹೂಗಳಿಂದ ಫ್ಲವರ್ ಶೋ ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಹಂಸ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಗಣರಾಜ್ಯೋತ್ಸವ ಇರುವಂತಹ ಹಿನ್ನೆಲೆಯಲ್ಲಿ ಲಾಲ್ಬಾಗ್ನಲ್ಲಿ 215ನೇ ಫ್ಲವರ್ ಶೋ ಅನ್ನು ಆಯೋಜನೆ ಮಾಡಲಾಗಿದೆ. ಈ ಬಾರಿ ಲಾಲ್ಬಾಗ್ನ ಪ್ರಮುಖ ಆಕರ್ಷಣೆ ಏನು ಅಂತ ಹೇಳಿದ್ರೆ, ಈ ಬಾರಿಯ ಒಂದು ಫ್ಲವರ್ ಶೋ ಅನ್ನ ಬಸವಣ್ಣನವರಿಗೆ ಒಂದು ಅರ್ಪಣೆ ಮಾಡಲಾಗ್ತಿದೆ ಅಂತ. ಸದ್ಯಕ್ಕೆ ನಾನೀಗ ಈ ಒಂದು ಫ್ಲವರ್ ಶೋ ನಡೆಯುವಂತಹ ಗಾಜಿನ ಮನೆಯಲ್ಲಿ ಬಳಿನೇ ಇದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು, ಆರಂಭದಲ್ಲಿ ನಮಗೆ ಎಂಟ್ರಿಯಲ್ಲೇನೆ ಒಂದು ಬಸವಣ್ಣನವರ ಮೂರ್ತಿಯನ್ನ ಇರಿಸಲಾಗಿದೆ. ಮೂರ್ತಿಯನ್ನ ಒಂದು ಇರಿಸಿ ಅದರ ಹಿಂದೆ ಅಂದ್ರೆ ಬಸವಣ್ಣನವರ ಒಂದು ಅನುಭವ ಮಂಟಪದ ಒಂದು ಏನು ಅನಾವರಣವನ್ನ ಇಲ್ಲಿ ನಮಗೆ ಮಾಡಲಾಗಿದೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಕಂಪ್ಲೀಟ್ ಆಗಿ ಈ ಒಂದು ಅನುಭವ ಮಂಟಪವನ್ನ ಗುಲಾಬಿ ಹಾಗೂ ಸೇವಂತಿಯಿಂದ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಅಂದ್ರೆ ಕೆಂಪು, ಆರೆಂಜು ಹಾಗೇನೆ ಎರಡು ಬಣ್ಣದ ಗುಲಾಬಿಯನ್ನ ಸೇರಿಸಿದ್ದಾರೆ. ಹಾಗೇನೆ ಸೇವಂತಿಗೆ ಬಂದು ಬಿಳಿ ಹಾಗೆ ಒಂದು ಪರ್ಪಲ್ ಕಲರ್ ಸೇವಂತಿಗೆ ಹಾಗೂ ಯೆಲ್ಲೋ ಕಲರ್ ಸೇವಂತಿಗೆಯನ್ನ ಸೇರಿಸಿದ್ದಾರೆ. ಇದನ್ನ ಮಾಡೋದಕ್ಕೆ ಕಂಪ್ಲೀಟ್ ಆಗಿ 1.5 ಲಕ್ಷ ಅಂದ್ರೆ 1.5 ಲಕ್ಷ ಗುಲಾಬಿಯನ್ನ ಬಳಕೆ ಮಾಡಿದ್ದಾರೆ. ಜೊತೆಗೆ ಏನು 2 ಲಕ್ಷ ಸೇವಂತಿಗೆಯನ್ನ ಇದಕ್ಕೆ ಬಳಕೆ ಮಾಡಿರುವಂತದ್ದು. ಇದರ ಜೊತೆಗೆ ಏನು ನಾವು ನೋಡೋದಾದ್ರೆ, ಪ್ರತಿ ವರ್ಷದಂತೆಯೇ ಕೂಡ ಈ ವರ್ಷವೂ ಕೂಡ ಫ್ಲವರ್ ಶೋ ಇವತ್ತಿನಿಂದ ಆರಂಭವಾಗ್ತಿದೆ. ಇವತ್ತಿನಿಂದ ಆರಂಭವಾಗಿ ಅದು 28 ಅಂದ್ರೆ ಜನವರಿ 28ರವರೆಗೂ ಕೂಡ ಇರುತ್ತೆ. ಒಟ್ಟಾರೆಯಾಗಿ 11 ದಿನಗಳ ಕಾಲ ಈ ಒಂದು ಫ್ಲವರ್ ಶೋ ಅನ್ನ ನೋಡೋದಕ್ಕೆ ಸಿಲಿಕಾನ್ ಸಿಟಿ ಜನರಿಗೆ ತೋಟಗಾರಿಕೆ ಇಲಾಖೆ ಒಂದು ಅನುವು ಮಾಡಿಕೊಟ್ಟಿರುವಂತದ್ದು. ಇಲ್ಲಿ ನಾವು ಪ್ರಮುಖವಾಗಿ ನೋಡಬೇಕಾಗಿರುವಂತದ್ದು ಬಸವಣ್ಣನವರು ತಮ್ಮ ಅನುಯಾಯಿಗಳಿಗೆ ಹಾಗೂ ಜನರಿಗೆ ಒಂದು ವಚನಾನುಭವ ಗೋಷ್ಠಿಯನ್ನ ನಡೆಸ್ತಿರುವಂತದ್ದನ್ನ ಒಂದು ಇಲ್ಲಿ ನಾವು ನೋಡಬಹುದು. ಅದಕ್ಕೆ ಬ್ಯಾಂಬುಗಳನ್ನು ಕೂಡ ಉಪಯೋಗ ಮಾಡಿದ್ದಾರೆ. ಹಾಗೆಯೇ ನಾವು ಈ ಬಾರಿ ಒಂದು ಫ್ಲವರ್ ಶೋದಲ್ಲಿ ಎಷ್ಟು ಒಂದು ಸುಮಾರು 34 ಅಡಿ ಅಗಲ ಹಾಗೂ 80 ಅಡಿ ಎತ್ತರ ಇರುವಂತಹ ಕಿರು ಪುಷ್ಪ ಒಂದು ಇರುವ ಕೂಡ ನಾವು ನೋಡಬಹುದು. ಆ ಬಸವನ ಬಾಗೇವಾಡಿ ಇದು ಅವರ ತಂದೆ ಇರುವಂತಹ ಊರಿನ ಒಂದು ಕೂಡ ಪರಿಚಯ ಇಲ್ಲಿ ಮಾಡಿಕೊಡಲಾಗಿದೆ. ಇದರ ಜೊತೆಗೆ ಏನು ಇಲ್ಲೂ ಕೂಡ ಒಂದು ಮಂಟಪವನ್ನ ನಿರ್ಮಾಣ ಮಾಡಲಾಗಿದೆ. ಪೆಲಾನಾಸ್ಪಿಸ್ ಡ್ಯಾಂಡ್ರೋಬಿಯಾ ವಾಂಡ ಸೇರಿ 200 ಬಗೆಯ ಹೂಗಳನ್ನ ಇಲ್ಲಿ ತಂದು ಈ ಫ್ಲವರ್ ಶೋ ನಲ್ಲಿ ಇರಿಸಿರುವಂತದ್ದು. ಇಲ್ಲಿ ಒಂದು ಸೆಕ್ಯೂರಿಟಿ ಪರ್ಪಸ್ ಗಾಗಿ ಒಂದು 136 ಸಿಸಿಟಿವಿಯನ್ನ ಒಂದು ಅಳವಡಿಸಲಾಗಿದೆ. ಸುಮಾರು 2.85 ಕೋಟಿ ವೆಚ್ಚದಲ್ಲಿ ಈ ಒಂದು ಫ್ಲವರ್ ಶೋನ ಈ ಬಾರಿ ಆಯೋಜನೆ ಮಾಡಿರುವಂತದ್ದು. ಹಾಗಾಗಿ ಜನರು ಕೂಡ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಫ್ಲವರ್ ಶೋ ಅಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆಯಲ್ಲಿ ತೋಟಗಾರಿಕೆ ಇಲಾಖೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.